ನಾನು ಧಾರವಾಡದಲ್ಲಿ ಸಂಶೋಧನೆ ಮಾಡ್ತಿರ್ಬೇಕಾದ್ರೆ ಆಗ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಸಂಗೀತ ವಿಭಾಗಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸೂರ್ ಅವರು ಮುಖ್ಯಸ್ಥರಾಗಿದ್ದರು ಅಂತ ನೆನಪು ನನಗೆ. ಚೇರ್ಮನ್ ಆಗಿದ್ದರು ಅವರು. ನನ್ನ ಜೊತೆ ಕೆಲಸ ಮಾಡುವಂಥವರೊಬ್ಬರು ಅವ್ರ ಶಿಷ್ಯರಾಗಿದ್ದರು, ಅವ್ರ ಕಡೆ ಕಲಿತಾ ಇದ್ದರು. ಅವ್ರ ಜೊತೆಗೆ ಒಂದು ಎರಡು ಮೂರು ಸಲ ಹೋಗಿ ಭೇಟಿಯಾಗಿ ಬಂದಿದೆ. ತುಂಬ ಅಂತಃಕರಣಿ ಮನುಷ್ಯ, ತುಂಬ ಸಾದಾ, ತುಂಬ ಸರಳ ಮನುಷ್ಯ. ಒಂದು ದಿವಸ ಒಂದು ಘಟನೆ ಆಯಿತು. ನನ್ನ ಸಂಶೋಧನೆಯಲ್ಲಿ ಯಾವುದೋ ಒಂದು ವಿಷಯ ಕಾಯೋದಕ್ಕಿಟ್ಟು, ವಸ್ತುವನ್ನು ಕಾಯೋದಕ್ಕಿಟ್ಟು ನಾಲ್ಕೈದು ತಾಸು ನನಗೇನು ಕೆಲಸ ಇಲ್ಲ, ಖಾಲಿ ಕೊಡೋದ್ಯಾಕೆ ಅಂತ ಹೇಳಿ ನಡ್ಕೊಂಡು ಆ ಸಂಗೀತ ವಿಭಾಗಕ್ಕೆ ಹೋದೆ. ಊಟ ಮಾಡಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಆರಾಮಾಗಿ ಕೂತಿದ್ದಾರೆ, ಕೋಟ್ ತೆಗೆದಿದ್ದಾರೆ, ತಲೆ ಮೇಲೆ ಟೋಪಿ ತೆಗೆದಿದ್ದಾರೆ, ಬಾಯಲ್ಲಿ ಕವಳ, ಯಾವಾಗಲೂ ಎಲೆ ಅಡಿಕೆ ಇರೋದು, ಹಿಂದೆ ಕೈ ಊರ್ಕೊಂಡು ಆರಾಮಾಗಿ ಕೂತಿದ್ರು. ನಾ ಹೋದವು ನಮಸ್ಕಾರ ಸರ್ ಅಂದೆ. ಹಾಂ, ಏನು ಬಂದ್ರಿ ಅಂತ ಕೇಳಿದರು. ಏನಿಲ್ಲ, ಸ್ವಲ್ಪ ಟೈಮ್ ಇತ್ತು, ಫ್ರೀ ಆಗಿತ್ತು, ಖಾಲಿ ಇದ್ದೆ, ನಿಮ್ಮನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದೆ. ಹಾಂ, ಕೊಡ್ರಿ, ಎಲೆ ಅಡಿಕೆ ಹಾಕ್ಕೋತೀರೇನೋ ಅಂದರು. ಇಲ್ಲರಿ, ಹಾಕ್ಕೊಳ್ಳೋದಿಲ್ಲ ಅಂದೆ. ಸುಮ್ಮನೆ ಕೂತಿದ್ರಲ್ಲ, ನಾನು ಉದ್ದಾಟತನ, ಅದು ಅಪ್ಪಟ ಉದ್ದಾಟತನ ನಂದದು. ಯಾರೀ ಮಾತಾಡ್ತಿದ್ದೀನಿ ನಾನು, ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಮಲ್ಲಿಕಾರ್ಜುನ್ ಮನಸೂರ್ ಅವರನ್ನು ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಕರೀತಾರೆ. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದಂಥವರು ಮಲ್ಲಿಕಾರ್ಜುನ್ ಮನಸೂರ್ ಅವರು. ಮೊಟ್ಟ ಮೊದಲ ಬಾರಿಗೆ ವಚನಗಳನ್ನು ಸಂಗೀತಕ್ಕೆ ಕೂಡಿಸಿದವರು ಮಲ್ಲಿಕಾರ್ಜುನ್ ಮನಸೂರ್ ಅವರು. ಅನಕ್ರ ಹೇಳಿದ್ರಂತೆ, ವಚನಗಳನ್ನು ಹಾಡ್ರಿ ಅಂತ. ಏ, ಅದು ರಾಗಕ್ಕೆ ಹೊಂದೋದಿಲ್ಲರಿ ಅಂದ್ರಂತೆ. ಕೂಡಿಸಿ ನೋಡ್ರಿ ಅಂದರು ಅನಕ್ರವರು. ಇವರು ಕೂಡಿಸಿ ಅವ್ರು ಹಾಡಿದಂಥ ಹಾಡುಗಳು ಅದ್ಭುತ. ವಚನಗಳನ್ನು ಕಣ್ಣು ಮುಂದೆ ಕಟ್ಟು ಹಂಗೆ ಮಾಡಿದಂಥವ್ರು ಮಲ್ಲಿಕಾರ್ಜುನ್ ಮನಸೂರ್ ಅವರು. ನಾನು ಉದ್ದಾಡ್ತಾನ ಯಾಕೆ ಹೇಳಿದೆ ಅಂದರೆ, ಫ್ರೀ ಇದ್ದೀರೇನ್ರಿ ಅಂತ ಕೇಳಿದೆ. ಹಾಂ, ಖಾಲಿ ಕೂತೀನಲ್ಲ ಅಂದರು. ಒಂದು ಹಾಡು ಹಾಡ್ತೀರಿ ಅಂದೆ. ನನಗೆ ಹೇಳಿದ್ದಲ್ಲಿ ಗಾಬರಿ ಆಗ್ಬಿಡ್ತು. ಇದು ಏನು ರೀ ತಮಾಷೆನಾ? ಮಲ್ಲಿಕಾರ್ಜುನ್ ಮನಸೂರ್ ಅವ್ರು ಹೋಗಿ ಹಾಡ್ತೀರಾ ಅಂತ ಕೇಳೋದಾ? ಈಗ ಮಕ್ಕಳು ಕೇಳಿದರೆ ಹಾಡೋಲ್ಲ, ಕೇಳಿಬಿಟ್ಟೆ. ಆಮೇಲೆ ತಪ್ಪಾಯಿತು ಸರ್, ಕೇಳಬಾರ್ದಾಗಿತ್ತು, ನಿಮ್ಮನ್ನು ಕ್ಷಮಿಸ್ಬಿಡಿ ನನ್ನ ಅಂದೆ. ಯಾಕ್ರಿ ಅಂದರು. ನಾನು ಬರೋದು ಹಾಡು ಒಂದೇ, ಅದೇ ತಾನೇ ಕೇಳಿದ್ದು ನೀವು. ಏ ಗದಗ ಬರೋ, ತಬಲ ತಗೊಂಬಾ, ಹಾರ್ಮೋನಿಯಂ ಕೊಡು ಅಂದರು. ತರಿಸಾಬಿಟ್ರು, ಬಾಯಲ್ಲಿ ಹೋಗಿ ಕವಳ ಉಗುಳಿ ಬಾಯಿ ತೊಳ್ಕೊಂಡು ಬಂದರು. ಕೂತ್ಕೊಂಡ್ರು. ಯಾವುದು ಹಾಡಲಿ ಅಂತ ಕೇಳಿದರು. ನಾಚಿಕೆ ಬಿಟ್ಟು ಹಾಡು ಅಂತ ಕೇಳೇಬಿಟ್ಟಿದ್ದೇನಲ್ಲ, ಇನ್ಯಾಕೆ ಸಂಕೋಚ? ಅಕ್ಕ ಕೇಳವ್ವ ಹಾಡಿ ಸರ್ ಅಂದೆ. ಅವ್ರದ್ದು ಫೇಮಸ್ ಹಾಡದು, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಏನು ಹಾಡ್ತಾರೆ ಅಕ್ಕ ಮಹಾದೇವಿ ಹಾಡೋದು, ಹಾಡಿದರು ನೋಡಿಪ್ಪ, ಸುಮಾರು 6-7 ನಿಮಿಷ ತನ್ಮಯತೆಯಿಂದ ಹಾಡಿದರು. ಅಕ್ಕ ಮಹಾದೇವಿ ಮನಸ್ಸಿನ ಚಿಂತನೆಗಳೆಲ್ಲ ಕಣ್ಣು ಮುಂದೆ ಘನೀಕೃತವಾಗಿ ಕೂತಂಗಾಗಿತ್ತು, ಅಷ್ಟು ಚಂದ ಹಾಡಿದರು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ, ಕಂಡೇನವ್ವ ನಾ ಕಂಡೇನವ್ವ ಅಂತ ಹೇಳಿ ಆ ಹಾಡನ್ನು ಕಣ್ಣು ಮುಂದೆ ಶಿವ ನಿಂತ್ಕೋಬೇಕು ನಿಮ್ಮ ಕಣ್ಣು ಮುಂದೆ, ಆ ಥರ ಹಾಡಿದರು. ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು ಹಾಡು ಕೇಳಿದಾಗ. ಹಾಡಿದ ಮೇಲೆ ತೃಪ್ತಿ ಆಯ್ತಿಲ್ಲೋ ಅಂದರು. ತೃಪ್ತಿ ಆಯ್ತು ಸರ್ ಅಂದೆ. ನನಗಾಗಲಿಲ್ಲಲ್ಲ ಅಂದರು. ಯಾಕ್ರಿ ಅಂತ ಕೇಳಿದೆ. ಒಂದು ಹಾಡಬಾರ್ದಪ್ಪ, ಇನ್ನೊಂದು ಹಾಡ್ತೀನಿ ಕೇಳಿ ಅಂದರು. ಬೋನಸ್ ಅದು ನನಗದು. ಆಗಲಿ ಸರ್ ಅಂತ ಹೇಳಿ ನಾನು ಕೇಳಿದ್ದೇನೆ. ಬಸವಣ್ಣವ್ರು ವಚನ ಹಾಡಿದರು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಭವಶರದಿಯ ದಾಂಟಿಸುವ ಕೂಡಲ ಸಂಗಮ ದೇವ. ಒಬ್ಬ ಮನುಷ್ಯನ ಬದುಕಿನ ದ್ವಂದ್ವಗಳನ್ನು, ಬದುಕಲೋ ಸಾಯಲೋ ಅಂತ ಗೊತ್ತಿಲ್ಲದೆ ಒದ್ದಾಡ್ತಿರುವಂಥ ಮಧ್ಯಮ ವರ್ಗದ ಕಷ್ಟದ ಪರಿಸ್ಥಿತಿಯಲ್ಲಿರುವಂಥ ಮನುಷ್ಯನ ಸಂಕಟಗಳನ್ನೆಲ್ಲ ಕಣ್ಣು ಮುಂದೆ ಕೂಡಿಸ್ಬಿಟ್ರಲ್ಲ ಬಸವಣ್ಣ, ಅದನ್ನು ನಮ್ಮ ಹೃದಯಕ್ಕೆ ನೇರವಾಗಿ ತಲುಪಿಸಿದವರು ಮಲ್ಲಿಕಾರ್ಜುನ್ ಮನಸೂರ್ ಅವರು. ಎರಡು ಹಾಡು ಹೇಳಿದ ಮೇಲೆ ನನಗೇನು ಹೇಳಬೇಕು ಅಂತ ತೋಚಲಿಲ್ಲ. ಅವ್ರ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದೆ. ಒಂದೇ ಮಾತು ಹೇಳಿದೆ, ಸರ್ ನಾನು ಭಾಳ ದಿವಸ ಬದುಕಿದ್ರೆ, ನಾನೇನಾದರೂ ಜೀವನ ಚರಿತ್ರೆ ಬರೀಬೇಕು ಅಂತ ಹೋದರೆ, ಅಥವಾ ನನ್ನ ಮೊಮ್ಮಕ್ಕಳಿಗೆ ಕತೆ ಹೇಳಬೇಕು ಅಂದರೆ ಒಂದು ಮಾತನ್ನು ಹೇಳ್ತೀನಿ ಸರ್. ಏನದು ಅಂದರು. ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಆದಂಥ ಮಲ್ಲಿಕಾರ್ಜುನ್ ಮನಸೂರ್ ಅವರ ಬಹುದೊಡ್ಡ ಕಚೇರಿಗೆ ಏಕಮಾತ್ರ ಕೇಳುಗನಾದಂಥ ಭಾಗ್ಯ ನಂದಾಗಿತ್ತು ಅಂತ. ನಾನು ಒಬ್ಬನೇ ಕೇಳೋನು. ಯಾಕೆ ಈ ಮಾತನ್ನು ಹೇಳ್ತೀನಿ ಸ್ನೇಹಿತರೆ ಅಂದರೆ, 1,000 ಜನ ಮುಂದೆ ಕೂತ್ರೆ ಯಾವ ತನ್ಮಯತೆಯಿಂದ ಹಾಡುತ್ತಿದ್ರೋ ಅದೇ ತನ್ಮಯತೆಯಿಂದ ಮುಂದೆ ಕೂತಂಥ ನಾನು ಒಬ್ಬನಿಗೋಸ್ಕರ ಹಾಡಿದರಲ್ಲ ಮಲ್ಲಿಕಾರ್ಜುನ್ ಮನಸೂರ್ ಅವರು. ಇದು ನಿಜವಾಗಲೂ ನನ್ನ ಪ್ರಕಾರ ಸರಳತೆಯ ಕಿರೀಟ, ಅದು ಸಾಧಕರ ಕಿರೀಟ. ಅದು ಇಷ್ಟು ಸರಳತೆ ಸಿರೋಕ್ಕೆ ಸಾಧ್ಯ ಇದೆಯಾ? ನಾವು ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಕಲಿತವ್ರು ಹೇಳಿದ್ರೆ ಏ ಆಗಲ್ಲ ಬಿಡ್ರಿ ಈಗ ಆಮೇಲೆ ನೋಡೋಣ ಅಂತೀವಿ. ಅಂಥದ್ದು ಮಲ್ಲಿಕಾರ್ಜುನ್ ಮನಸೂರ್ ಅವರು ಯಾವನೋ ಹುಡುಗ ಕೇಳಿದ ಅಂಥೇಳಿ ನನ್ನ ಎರಡು ಹಾಡುಗಳನ್ನು ಹಾಡೋದಿದೆಯಲ್ಲ, ಇದು ನನಗೊಂದು ಜೀವನಕ್ಕೆ ದರ್ಶನ ಆಯಿತು. ಮೇಲೆ ಏರಿದಷ್ಟು ವಿನಯ ಇರಬೇಕು,
ನಿಸರ್ಗದಿಂದ ಕಲಿಬೇಕು. ಗಿಡ ಎತ್ತರ ಆದಷ್ಟು ಬಾಗತ್ತೆ, ಯಾವ ಟೊಂಗೆಯಲ್ಲಿ ಹೆಚ್ಚು ಹಣ್ಣಿದ್ದಾವೋ ಅದು ಬಾಗತ್ತೆ. ಬಾಗೋದು ಹಣ್ಣಾದದ್ರ ಲಕ್ಷಣ. ಹಾಗೆ ನಾನು ಕಲಿತದ್ದು ಮಲ್ಲಿಕಾರ್ಜುನ್ ಮನ್ಸೂರವರಿಂದ. ಅವರ ಸ್ಮರಣೆಗೆ ಯಾವಾಗಲೂ ನಮೋ ನಮೋ ಅನ್ನಬೇಕು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.